हलो फ्रेंड्स हेगिदी नहीं चेनी अंत भावस्तनी नान इक्बाल बाळिला नंदन टाइम्स मूलक कथय मूलक बंद आ कथयु हलवारु अर्थ कल जीवन अलव विचार आ कथय मूलक साध्यव कथे ही शाल अध्यापक मकल मकड़े ನಿಮ್ಮ ಕೈಗೆ ನಾನು ಒಂದು ಬೆಲೂನ್ ಅನ್ನು ಕೊಡ್ತೇನೆ ಆ ಬೆಲೂನ್ ಅನ್ನು ಊದಿಕೊಂಡು ನೀವು ನಿಮ್ಮ ಹೆಸರನ್ನು ಬರಿಬೇಕು ಅಂತ ಹೇಳಿದರು ಹಾಗೆ ಮಕ್ಕಳು ಅವರವರ ಕೈಗೆ ಬೆಲೂನ್ ಅನ್ನು ತಗೊಂಡ್ರು ಬೆಲೂನ್ ಅನ್ನು ಊದಿಕೊಂಡು ಅವರವರು ಅವರವರ ಹೆಸರನ್ನು ಬೆಲೂನ್ ಮೇಲೆ ಬರೆದರು ನಂತರ ಅಧ್ಯಾಪಕರು ಹೇಳಿದರು ಮಕ್ಕಳೇ ಪಕ್ಕದಲ್ಲಿರುವ ಖಾಲಿ ರೂಮ್ ಇದೆ ಅಲ್ಲ ಆ ಖಾಲಿ ರೂಮಿನಲ್ಲಿ ಹೋಗಿ ನೀವು ಈ ಬೆಲೂನ್ ಅನ್ನು ಹಾಕಿ ಬರಬೇಕು ಅಂತ ಮಕ್ಕಳು ಓಡೋಡಿ ಆ ಖಾಲಿ ರೂಮಿಗೆ ಹೋಗಿ ಬೆಲೂನ್ ಅನ್ನು ಹಾಕಿ ಬಂದರು ಕ್ಲಾಸಲ್ಲಿ ಕುಳಿತುಕೊಂಡ ಮಕ್ಕಳಲ್ಲಿ ಅಧ್ಯಾಪಕರು ಹೇಳಿದರು ಮಕ್ಕಳೇ ನಾನು ನಿಮಗೆ 5 ನಿಮಿಷದ ಸಮಯ ಅವಕಾಶವನ್ನು ಕೊಡ್ತೇನೆ ನೀವು ಆ ರೂಮಿನೊಳಗೆ ಹೋಗಿ ನಿಮ್ಮ ಬೆಲೂನ್ ಅನ್ನು ಹುಡುಕಿಕೊಂಡು ಬರಬೇಕು ಹಾಗೆ ಅಧ್ಯಾಪಕರು ಸಮಯವನ್ನು ಕೊಡ್ತಾರೆ ಮಕ್ಕಳು ಹೇಗಿರ್ತಾರೆ ನಿಮಗೆ ಗೊತ್ತಲ್ವಾ ಅಧ್ಯಾಪಕರು ಬೆಲ್ಲು ಹೊಡೆದದಷ್ಟೇ ಮಕ್ಕಳು ವೇಗವಾಗಿ ಓಡಿದ್ರು ಆ ರೂಮಿನೊಳಗೆ ಹೋದ್ರು ಆ ರೂಮಿನೊಳಗೆ ಹೋದಾಗ ಅಲ್ಲಿ ಬೆಲೂನ್ ಅಂತ ಹೇಳಿದ್ರೆ ಗಾಳಿಯಲ್ಲಿ ಹಾರಾಡ್ತಾ ಇರ್ತದೆ ಅವರಿಗೆ ಬೆಲೂನ್ ಸಿಗ್ತಾ ಇಲ್ಲ ಮಕ್ಕಳು ಆ ಕಡೆಯಿಂದ ಈ ಕಡೆಯಿಂದ ಬೆಲೂನ್ ಅನ್ನು ಹುಡುಕಿದ್ರು ಸಮಯಗಳು 5 ನಿಮಿಷ ಮೀರಿತು ಅಧ್ಯಾಪಕರು ಮಕ್ಕಳನ್ನೆಲ್ಲ ಕರೆದ್ರು ಆಗ ಅಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು 2-3 ವಿದ್ಯಾರ್ಥಿಗಳು ಮಾತ್ರ ತಮ್ಮ ಹೆಸರಿರುವ ಬೆಲೂನ್ ಅನ್ನು ಬಂದು ತಗೊಂಡು ಬಂದು ಕ್ಲಾಸ್ ರೂಮ್ ಅಲ್ಲಿ ಕುಳಿತುಕೊಂಡ್ರು ನಂತರ ಅಧ್ಯಾಪಕರು ಹೇಳಿದ್ರು ಮಕ್ಕಳೇ ನೋಡಿ ನಾನು ನಿಮಗೆ ಒಂದು ಟ್ರಿಕ್ಸ್ ಹೇಳಿಕೊಡ್ತಾನೆ ಮತ್ತು 2 ನಿಮಿಷದ ಅವಕಾಶವನ್ನು ಕೊಡ್ತೇನೆ ಆಗ ಆ ಟ್ರಿಕ್ಸ್ ಅನ್ನು ಉಪಯೋಗಿಸಿದ್ರೆ ನಿಮಗೆ ಎಲ್ಲರಿಗೂ ಕೂಡ ಬೆಲೂನ್ ಅನ್ನು ನಿಮ್ಮ ಕೈಗೆ ಸಿಗಲು ಸಾಧ್ಯವಾಗುತ್ತೆ ನಿಮ್ಮ ಹೆಸರಿನ ಬೆಲೂನ್ ನಿಮ್ಮ ಕೈಗೆ ಸಿಗ್ತದೆ ಅಂತ ಹೇಳಿ ಹಾಗೆ ಅಧ್ಯಾಪಕರು ಹೇಳಿದರು ಮಕ್ಕಳೇ ನೀವು ನಾನು ಆವಾಗ ಹೇಳಿದಾಗ ನೀವು ಅವಸರಪಟ್ಟು ಬೇಗ ಬೇಗವಾಗಿ ಹೋಗಿದ್ದೀರಿ ನೀವು ಹೋಗುವಾಗ ನಿಧಾನದಿಂದ ಹೋಗಿ ಜೊತೆಗೆ ನೀವು ಆ ಪಕ್ಕದ ರೂಮಿಗೆ ತಲುಪಿದಾಗ ನಿಮ್ಮ ಕೈಗೆ ಮೊದಲು ಯಾವ ಬೆಲೂನ್ ಸಿಗುತ್ತೋ ಆ ಬೆಲೂನಲ್ಲಿ ಯಾರ ಹೆಸರಿದೆಯೋ ಆ ಹೆಸರನ್ನು ಜೋರಾಗಿ ಓದಿ ನಂತರ ಆ ಹೆಸರಿರುವ ವ್ಯಕ್ತಿಗೆ ಹೋಗಿ ಆ ಬೆಲೂನನ್ನು ಕೊಡಿ ಪ್ರತಿಯೊಂದು ವಿದ್ಯಾರ್ಥಿಗಳು ಹಾಗೆ ಮಾಡಿ 2 ನಿಮಿಷದಲ್ಲಿ ನೀವು ಖಂಡಿತವಾಗಿಯೂ ಈ ರೂಮಿನೊಳಗೆ ನನ್ನ ಕ್ಲಾಸ್ ರೂಮಿಗೆ ಬೆಲೂನನ್ನು ತಗೊಂಡು ಬರ್ತೀರಿ ಅಂತ ಹೇಳಿದರು ಹಾಗೆ 2 ನಿಮಿಷದ ಅವಕಾಶವನ್ನು ಕೊಟ್ಟು ಅಧ್ಯಾಪಕರು ಕ್ಲಾಸ್ ಆ ಮತ್ತೊಂದು ರೂಮಿಗೆ ಕಳಿಸಿಕೊಟ್ರು ಮಕ್ಕಳು ನಿಧಾನವಾಗಿ ಹೋದರು ಅದೇ ರೀತಿಯಲ್ಲಿ ಅಧ್ಯಾಪಕರು ಹೇಳಿದಾಗೆ ಹೆಸರಿರುವ ಬೆಲೂನನ್ನು ನೋಡಿದರೆ ಅವರವರಿಗೆ ಹಂಚಿಕೊಂಡರು ಆದರೆ ಅಧ್ಯಾಪಕರು 2 ನಿಮಿಷ ಅವಕಾಶ ಕೊಟ್ಟರೂ ಕೂಡ ವಿದ್ಯಾರ್ಥಿಗಳು 1 ನಿಮಿಷದಲ್ಲಿ ಬಂದು ಕ್ಲಾಸ್ ರೂಮಲ್ಲಿ ಎಲ್ಲರೂ ಕೂಡ ಅವರವರ ಬೆಲೂನನ್ನು ಹಿಡ್ಕೊಂಡು ಬಂದರು ಸ್ನೇಹಿತರೆ ಈ ಕಥೆಯ ಮೂಲಕ ನಮಗೆ ಅರ್ಥೈಸುವಂತಹ ಹಲವಾರು ವಿಚಾರಗಳಿವೆ ಅದರಲ್ಲಿ ಪ್ರಮುಖವಾಗಿ 3 ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು 1 ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಒಗ್ಗಟ್ಟಿನೊಂದಿಗೆ ಶ್ರಮಿಸಿದರೆ ನಾನೊಬ್ಬನೇ ಅಲ್ಲ ಎಲ್ಲರೂ ಒಗ್ಗಟ್ಟಾಗಿ ಸೇರಿದರೆ ಅಲ್ಲಿ ಯಶಸ್ಸು ಖಚಿತ ಅದು ಗೊತ್ತಿರುವಂಥ ವಿಚಾರ ಆದ್ದರಿಂದ ನಾವು ಒಗ್ಗಟ್ಟಿನಿಂದಿರಬೇಕು ಇನ್ನು ಅದರಲ್ಲಿ 2ನೇದಾಗಿ ನಮಗೆ ಕಲಿಯಲು ಇರುವಂತಹ ವಿಚಾರ ಅವಸರವೇ ಅವಘಡಕ್ಕೆ ಕಾರಣ ಅಂತ ಹೇಳ್ತಾರೆ ಖಂಡಿತವಾಗಿ ಯಾವುದೇ ಕಾರ್ಯವನ್ನು ನಾವು ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಆಲೋಚನೆಯನ್ನು ಮಾಡಬೇಕು ಅವಸರದಿಂದ ಗಡಿಬಿಡಿಯಿಂದ ನಿರ್ಧಾರವನ್ನು ಕೈಗೊಳ್ಳಬಾರದು ಅದರ ಆಗುಹೋಗುಗಳ ಬಗ್ಗೆ ಚಿಂತನೆ ಮಾಡಬೇಕು ಅದರಲ್ಲಿರುವಂತಹ ಸತ್ಯಾಸತ್ಯತೆಯನ್ನು ನಾವು ಅರಿಯಬೇಕು ಅದರ ವಿಚಾರವಾಗಿ ಆಳವಾಗಿ ನಾವು ಸ್ಟಡಿ ಮಾಡಬೇಕು ಯಾವುದೇ ವಿಚಾರವಿದ್ದರೂ ಕೂಡ ಅವಸರ ಪಡದೆ ನಿಧಾನಗತಿಯಿಂದ ಕಾರ್ಯಪ್ರವೃತ್ತರಾದರೆ ಅಲ್ಲಿಯೂ ಕೂಡ ಯಶಸ್ಸು ಸಾಧ್ಯ ಇನ್ನು 3ನೇದಾಗಿ ನಮಗೆ ಅಲ್ಲಿ ಅರ್ಥೈಸಬಹುದಾದ ಪ್ರಮುಖ ಘಟ್ಟವಾಗಿದೆ ಅನ್ಯೋನ್ಯತೆ ಪರಸ್ಪರ ಹಂಚಿಕೊಳ್ಳುವಿಕೆ ನೋಡಿ ಆ ಬೆಲೂನನ್ನು ಹಿಡಿದುಕೊಂಡು ಅಲ್ಲಿ ಪರಸ್ಪರ ಹಂಚಿಕೊಂಡ ಕಾರಣದಿಂದ ಅಲ್ಲಿ ಅವರಿಗೆ ಯಶಸ್ಸು ಸಾಧ್ಯವಾಯಿತು ಅಲ್ಲಿ ಸಕ್ಸಸ್ ಆಯಿತು ಅಲ್ಲಿ ನೋಡಿ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಹಾಗೆ ನಾವು ಯಶಸ್ಸುಗೊಳ್ಬೇಕಾದ್ರೆ ಸಕ್ಸಸ್ಫುಲ್ ಲೈಫ್ ನಮಗೆ ಸಿಗಬೇಕಾದ್ರೆ ನಾವು ಮಾಡಬೇಕಾದದ್ದು ಕೂಡ ಹಾಗೆ ಹಂಚಿಕೊಳ್ಬೇಕು ಪರಸ್ಪರ ಅನ್ಯೋನ್ಯತೆಯಿಂದ ಬದುಕಬೇಕು ತನ್ನಲ್ಲಿರುವುದನ್ನು ತನಗೆ ಮಾತ್ರ ಆಯಿತು ಅಂತೇಳಿ ಸ್ವಾರ್ಥತೆಯಿಂದ ತೋರಿಸದೆ ನಿಸ್ವಾರ್ಥತೆಯ ಒಳ್ಳೆಯ ಮನಸ್ಸಿನಿಂದ ಮತ್ತೊಬ್ಬರಿಗೆ ಕೊಡುವ ರೀತಿಯಲ್ಲಿ ಮತ್ತೊಬ್ಬರಿಗೆ ಹಂಚುವ ರೀತಿಯಲ್ಲಿ ನಾವು ಬದುಕಿದರೆ ಯಶಸ್ಸು ಖಂಡಿತ ಮಕ್ಕಳೇ ನೀವು ಈ ಕಥೆಯನ್ನೆಲ್ಲ ಕೇಳಿದ್ದೀರಿ
ಜೀವನದಲ್ಲಿ ಇದನ್ನು ಅಳವಡಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ. ಮುಂದೊಂದು ಕಥೆಗಳ ಮೂಲಕ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿಯ ತನಕ ನಮ್ಮ ಈ ಒಂದು ಚಾನೆಲ್ ನಂದನಾ ಟೈಮ್ಸ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲೆಡೆ ಪ್ರಚಾರಪಡಿಸಿ. ಧನ್ಯವಾದಗಳು.